ಶ್ರೀ ಸಾಯಿರಾಮ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಭಾಗ ಒಂದನ್ನು ನೋಡಿದ್ವಿ. ಈ ದಿನದಲ್ಲಿ ಭಾಗ್ಯಶಿಲ್ಪಿಗಳು ಭಾಗ ಎರಡು, ಸರ್ ಎಂ ವಿಶ್ವೇಶ್ವರಯ್ಯ. ಹುಟ್ಟಿದ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗ್ತವೆ, ಆದರೆ ಆ ಅವಕಾಶಗಳನ್ನು ಬಳಸಿಕೊಂಡು ಸಾಧಕರಾಗೋದು ಬಹಳ ಅಪರೂಪ. ಸಾಧನೆಯನ್ನು ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ಅನೇಕ ಪರಿಶ್ರಮ, ಅನೇಕ ತ್ಯಾಗ, ಅನೇಕ ಶ್ರಮವನ್ನು ವಹಿಸಿದಾಗ ಮಾತ್ರ ಸಾಧಕರಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಂಥ ಸಾಧಕರ ಒಂದು ಪಟ್ಟಿಯಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಸಹ ಒಬ್ಬರು. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೋಡಿದ್ದೀರಿ, ಹಾಗೂ ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ. ಸೊ ಇನ್ನೂ ಕೆಲವೊಂದು ವಿಚಾರಗಳನ್ನು ಇವತ್ತಿನ ದಿನ ನಾವು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ವಾಕ್ಯ ಇದೆ, ಜವಾಹರ್ಲಾಲ್ ನೆಹರು ಅವರು ಹೇಳಿರ್ತಕ್ಕಂಥ ಒಂದು ವಾಕ್ಯ: ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ನಿಜ, ಯಾಕಂದರೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತೀವಿ ಹೊರತು ಯಾವುದೇ ರೀತಿಯ ಕೆಲಸ ಅದನ್ನು ಕಾರ್ಯರೂಪದಲ್ಲಿ ತರೋದಾಗಲಿ ಅಥವಾ ಸಾಧನೆ ಮಾಡೋದಾಗಲಿ ಕಡಿಮೆ. ಮಾತು ಲಕ್ಷ ಕೋಟಿಗಂಟಲೆ ಮಾತಾಡ್ತೀವಿ, ಆದರೆ ಸಂಪಾದನೆ ಕೆಲಸ ಮಾತ್ರ ಶೂನ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ವಾಕ್ಯ ಭಾರತೀಯರಿಗೆ ಒಂದು ಕಳಂಕದ ರೀತಿ ಇದೆ. ಅಂದರೆ ಭಾರತೀಯರಂದರೆ ಅವರು ಮಾತನಾಡ್ತಾರೆ ಹೊರತು ಏನೂ ಕೆಲಸ ಮಾಡಲ್ಲ ಮತ್ತು ನುಡಿದಂತೆ ನಡೆಯಲ್ಲ ಅನ್ನುವಂಥ ಒಂದು ದೂಷಣೆ ಇದೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಅಂದರೆ ನಮ್ಮ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಈ ಮಾತಿಗೆ ತದ್ವಿರುದ್ಧವಾಗಿದ್ದಾರೆ. ಅಂದರೆ ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಎಲ್ಲಿ ಸಹ ಅವರು ಹೆಚ್ಚು ಮಾತನಾಡ್ತಾ ಇರಲಿಲ್ಲ. ಕೇವಲ ಅವರ ಬುದ್ಧಿವಂತಿಕೆ, ಅವರ ಶ್ರಮ ಕೆಲಸದಲ್ಲಿ ತೋರಿಸ್ತಾ ಇದ್ರು. ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಇದು ಅಕ್ಷರಶಃ ಸತ್ಯ. ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿರ್ತಕ್ಕಂಥ ಪ್ರತಿಯೊಂದೊಂದು ಮಾತುಗಳು ಸಹ ಅಕ್ಷರಶಃ ಸತ್ಯ. ಯಾಕಂದರೆ ಅವರು ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಮಾತು ಕಡಿಮೆ, ಕೆಲಸ ಜಾಸ್ತಿಯಾಗಿತ್ತು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಅಕ್ಷರಶಃ ಸಲ್ಲುತ್ತಿದ್ದವು. ವಿಶ್ವೇಶ್ವರಯ್ಯ ಅಂತ ಹೇಳಿದ ತಕ್ಷಣವೇ ನಮಗೆ ಮುದ್ದೇನಹಳ್ಳಿ ಹಾಗೂ ಇಂಜಿನಿಯರ್ಸ್ ಅನ್ನುವಂಥ ಪದಗಳು ಕಿವಿಯಲ್ಲಿ ಹಾಗೆ ಒಂದು ಬಾರಿ ಕೇಳಿಸುತ್ತೆ. ಅಂದರೆ ಅದ್ಭುತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಹಾಗೂ ನಾಲ್ವಡಿ ಕೃಷ್ಣರಾಜರ ಒಂದು ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಆ ದಿವಾನರಾಗಿ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಕಣ್ಣೆದುರುಗಡೆ ಬಂದು ಹೋಗುತ್ತೆ. ಅಂತ ವಿಶ್ವೇಶ್ವರಯ್ಯನವರ ಬಗ್ಗೆ ಇಂದಿನ ದಿನ ನಾವು ನೋಡ್ತಾ ಹೋಗೋಣ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾತ್ಸವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಿಸಲು ಮುಂದಾದವರು. ಅಂದರೆ ನಮ್ಮ ದೇಶ ಪ್ರಗತಿಯನ್ನು ಹೊಂದಬೇಕಂದ್ರೆ ಏಕಮುಖವಾಗಿ ನಾವು ಪರಿಶ್ರಮ ಪಟ್ಟರೆ ಆಗಲ್ಲ, ಸರ್ವತೋಮುಖವಾಗಿ ನಾವು ಪರಿಶ್ರಮ ಪಟ್ಟರೆ ಮಾತ್ರ ಒಂದು ರಾಷ್ಟ್ರ ಉತ್ತಮ ರಾಷ್ಟ್ರ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಅರಿವನ್ನು ಇಟ್ಟುಕೊಂಡು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕತೆಯ ಬಗ್ಗೆ ತಮ್ಮದೇ ಆದ ಒಂದು ಹೊಸ ಆಲೋಚನೆಗಳನ್ನು ತರ್ತಾ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಈಗಲೂ ಸಹ ಅವರ ಒಂದು ಸೇವೆ, ಅವರ ಒಂದು ಕಾಣಿಕೆ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಅಪಾರವಾಗಿದೆ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1860 ಸೆಪ್ಟೆಂಬರ್ 15 ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಎರಡನೆಯ ಮಗನಾಗಿ ಜನಿಸಿದರು. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆಯ ಗಿಡ್ಲೂರು ತಾಲೂಕಿನ ಮೋಕ್ಷಗೊಂಡಂ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಕರ್ನಾಟಕಕ್ಕೆ ವಲಸೆ ಬಂದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವ ಮುದ್ದೇನಹಳ್ಳಿಯಲ್ಲಿ ನೆಲೆಸಿದರು. ಮೊದಲಿನಿಂದಲೂ ಅವರ ಮನೆತನಕ್ಕೆ ಮೋಕ್ಷಗೊಂಡಂ ಎಂಬ ಅವರ ಮೂಲ ಸ್ಥಳದ ಹೆಸರು ಸೇರಿಕೊಂಡಿತ್ತು. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ಇಲ್ಲಿ ನಾವು ಮುದ್ದೇನಹಳ್ಳಿ
ಅಂದ ತಕ್ಷಣನೇ ಅವರ ಒಂದು ಮ್ಯೂಸಿಯಂ ಅನ್ನು ಸಹ ನಾವು ನೋಡಬಹುದು ಮುದ್ದೇನಹಳ್ಳಿಯಲ್ಲಿ, ವಿಶ್ವೇಶ್ವರಯ್ಯನವರ ಮ್ಯೂಸಿಯಂ ಹಾಗೂ ಅವರ ಸಮಾಧಿಯನ್ನು ಸಹ ನೋಡಬಹುದು. ಹಾಗೆ ಅವರು ವಿದ್ಯಾಭ್ಯಾಸದ ಒಂದು ಕಥೆಯನ್ನು ಸಹ ನಾವು ಕೇಳ್ತೀವಿ. ವಿಶ್ವೇಶ್ವರಯ್ಯನವರು ಓದುವಂತಹ ಸಂದರ್ಭದಲ್ಲಿ ಶಾಲೆಗೆ ಹಣವನ್ನ ಕಟ್ಟಲಿಕ್ಕೂ ಸಹ ಅವ್ರ ಹತ್ರ ಅಷ್ಟೊಂದು ಸಬಲತೆ ಇರಲಿಲ್ಲ, ಹಣ ಇರಲಿಲ್ಲ. ಬೆಂಗಳೂರಿಂದ ಮುದ್ದೇನಹಳ್ಳಿಗೆ ನಡಿಗೆ ಮೂಲಕ ಅಂದರೆ ರಾತ್ರೋರಾತ್ರಿ ನಡ್ಕೊಂಡು ಬಂದು ತಾಯಿ ಬಳಿ ಹಣವನ್ನು ಇಸ್ಕೊಂಡು ಮತ್ತೆ ಬೆಳಗ್ಗೆ ಹೋಗಿ ಆ ಹಣವನ್ನು ಕಟ್ಟಿ ಪರೀಕ್ಷೆ ಬರೆದಂಥ ಪರಿಸ್ಥಿತಿ. ಅಂದರೆ ಸಾಧಕರು ಬಹುಶಃ ಎಲ್ಲ ಕಷ್ಟ ನೋವುಗಳನ್ನು ಅನುಭವಿಸಿದಾಗ ಮಾತ್ರ ಸಾಧಕರಾಗಲಿಕ್ಕೆ ಸಾಧ್ಯವಾಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಬಹುಶಃ ಅವರು ಎಷ್ಟೊಂದು ಶ್ರಮಜೀವಿಗಳಾಗಿದ್ದರು ಅಂದರೆ ಅಂಥ ಬಡತನದಲ್ಲಿದ್ದುಕೊಂಡು ಇಂಥ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಆ ಪರಿಶ್ರಮದ ಹಿಂದೆ ಅವರ ತಾಯಿಯ ಒಂದು ಬೆಂಬಲವೂ ಸಹ ಇತ್ತು ಅಂತ ಹೇಳ್ಬೋದು ನಾವು. ತಾಯಿ ಮಕ್ಕಳನ್ನು ಓದಿಸ್ಬೇಕು, ದೊಡ್ಡ ವ್ಯಕ್ತಿಗಳನ್ನು ಮಾಡಬೇಕು ಅನ್ನೋ ಹಂಬಲ ಇದ್ದುದರಿಂದನೇ ವಿಶ್ವೇಶ್ವರಯ್ಯನವರು ಬಹುಶಃ ಅಷ್ಟು ದೊಡ್ಡ ವ್ಯಕ್ತಿಯಾಗಲಿಕ್ಕೆ ಸಾಧ್ಯವಾಯ್ತೇನೋ. ಅಂದಿನ ದಿನ ಆ ತಾಯಿ ಏನಾದರೂ ಮನಸ್ಸು ಮಾಡದೆ ಹೋಗಿದ್ರೆ ವಿಶ್ವೇಶ್ವರಯ್ಯನವರು ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯರು ಆಗಬಹುದಿತ್ತು. ಆ ತಾಯಿಯ ಉತ್ಸಾಹ, ಆ ತಾಯಿಯ ಪ್ರೀತಿ, ತಾಯಿಯ ಕಾಳಜಿ ಅವರನ್ನು ಆ ಒಂದು ದೊಡ್ಡ ಮಟ್ಟಕ್ಕೆ ತಲುಪಿಸ್ಲಿಕ್ಕೆ ಕಾರಣವಾಯ್ತು. ಆ ವಿಶ್ವೇಶ್ವರಯ್ಯನವರು ಓದುವಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ಮುದ್ದೇನಹಳ್ಳಿಗೆ ಹಣವನ್ನು ಕೇಳ್ಕೊಂಡು ಬಂದಾಗ ತಾಯಿ ಆ ಗೌಡರ ಮನೆಗೆ ಹೋಗಿ ಅಂದರೆ ಅಲ್ಲಿ ಇರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆಗೆ ಹೋಗಿ ಹಣವನ್ನು ಇಸ್ಕೊಂಡು ಬಂದು ಮಗನಿಗೆ ಓದಲಿಕ್ಕೆ ಅಂತ ಹೇಳಿ ಕಳಿಸ್ತಾಳಲ್ಲ, ಆ ತಾಯಿಯ ಗುಣ ಎಂಥದ್ದು. ಆ ತಾಯಿಗೆ ಎಷ್ಟೊಂದು ಆಸೆ ಇರ್ಬೋದು, ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಹಂಬಲ ಎಷ್ಟೊಂದು ಇರ್ಬೋದು. ಸೊ ಆ ಹಂಬಲವೇ ಆ ವಿಶ್ವೇಶ್ವರಯ್ಯನವರು ಅಷ್ಟೊಂದು ಉತ್ಸಾಹ ಭರಿತರಾಗಿ ಓದಲಿಕ್ಕೆ ಜೀವನ ಒಂದು ಸಾಧನೆಯ ರೂಪದಲ್ಲಿ ಛಲದಿಂದ ಸಾಧಿಸ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು. ನಂತರ ಅವರು ಚಿಕ್ಕಬಳ್ಳಾಪುರಕ್ಕೆ ಆ ಕುಟುಂಬ ಸಮೇತ ಸ್ಥಳಾಂತರ ಹೋಗ್ಕೊಂಡ್ತಾರೆ. ಇದು ಮುದ್ದೇನಹಳ್ಳಿಯಲ್ಲಿರ್ತಕ್ಕಂಥ ಅವರು ವಾಸವಾಗಿರ್ತಕ್ಕಂಥ ಮನೆ ಮತ್ತು ಅವರ ಬ್ಯಾಂಕು ಹಾಗೂ ಅವರ ಸಮಾಧಿ. ಇದು ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿಯಲ್ಲಿ ವಾಸವಾಗಿದ್ದಾಗಿರ್ತಕ್ಕಂಥದ್ದು. ಈಗ ಇದನ್ನೆಲ್ಲ ಮ್ಯೂಸಿಯಂ ಮಾಡಿದ್ದಾರೆ, ಪ್ರವಾಸಿ ತಾಣವನ್ನಾಗಿ ಸಹ ಮಾಡಿದ್ದಾರೆ. ಎಷ್ಟೋ ಜನ ಇಲ್ಲಿಗೆ ಬಂದು ವಿಶ್ವೇಶ್ವರಯ್ಯನ ನೋಡಿ ಸ್ಫೂರ್ತಿಗೆ ಒಳಗಾಗಿ ಅವರ ಹಾಗೆ ನಾವು ಆಗಬೇಕು ಅಂತ ಹೇಳಿ ಚೈತನ್ಯಪೂರ್ವಕವಾಗಿ ಮನಸ್ಸಿಗೆ ಏನೋ ಒಂದು ರೀತಿ ಉತ್ಸಾಹ ಆಗುತ್ತೆ. ಹೌದು, ನಾವು ವಿಶ್ವೇಶ್ವರಯ್ಯನವರ ಹಾಗೆ ಆಗಬೇಕು, ನಾವು ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ನೀಡುವಂಥ ಸ್ಥಳ ಇದಾಗಿದೆ. ಇನ್ನು ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಮತ್ತು 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಸಹ ಪಡೆದರು. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ಜೀವನದಲ್ಲಿ ಉನ್ನತವಾದದ್ದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ರು. ಈ ದೃಢ ನಿರ್ಧಾರ ಹೊಂದಿದ್ರೆ ನಾವೇನು ಬೇಕಾದರೂ ಸಹ ಸಾಧಿಸ್ಬೋದು. ಮನುಷ್ಯನಿಗೆ ಛಲ ಇರಬೇಕು, ನಿರ್ಧಾರ ಇರಬೇಕು, ದೃಢತೆ ಇರಬೇಕು. ಆಗ ಮಾತ್ರ ನಾವೇನಾದರೂ ಒಂದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗುತ್ತೆ, ಸಾಧಕರಾಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಸಹ ವಿಶ್ವೇಶ್ವರಯ್ಯನವರು ವ್ಯಾಸಂಗ ಅಂದ ತಕ್ಷಣನೇ ಓದಲಿಕ್ಕೆ ಅಂತ ಕೂತ್ಕೊಂಡ್ರೆ ಯಾರು ಆ ಕಡೆ ಈ ಕಡೆ ಮಾತಾಡ್ಸಿದ್ರು ಸಹ ಅವರಿಗೆ ಪ್ರಜ್ಞೆನೇ ಇರ್ತಾ ಇರಲಿಲ್ಲ, ಕೇವಲ ಓದಿನ ಕಡೆಗೆ ಮಾತ್ರ ಗಮನ ಇರ್ತಾ ಇತ್ತು. ಅಷ್ಟೊಂದು ಶ್ರದ್ಧೆ, ಕ್ರಮನಿಷ್ಠತೆ, ಈ ಸಮಯದಲ್ಲಿ ಇದಾಗಬೇಕು ಅಂದರೆ ಅದನ್ನೇ ಮಾಡಬೇಕು ಅಂತ ಒಂದು ಕ್ರಮಬದ್ಧತೆ ಇತ್ತು. ಹಾಗಾಗಿ ಅವರ ಜೀವನ ಉನ್ನತವಾದದ್ದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ತಕ್ಕನಾದ ಪ್ರತಿಭೆ, ಮನೋಸ್ಥೈರ್ಯ ಸಹ ಅವರಲ್ಲಿತ್ತು. ಅಂದರೆ ಅದ್ರ ಜೊತೆಗೆ ಅವರಲ್ಲಿ ಆ ಒಂದು ಪ್ರತಿಭೆನೂ ಸಹ ಇತ್ತು ಹಾಗೂ ಮನೋಸ್ಥೈರ್ಯ, ಅವರ ಒಂದು ಮನಸ್ಸು ಸಹ ಅಷ್ಟು ಪ್ರಬಲವಾಗಿತ್ತು. ಅಂದಿನ ಒಂದು ಮೈಸೂರು ದಿವಾನರಾಗಿದ್ದ ಶ್ರೀ ರಂಗಲಾಚಾರ್ಯರವರು ನೀಡಿದ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಸಹ ಪಾತ್ರರಾದರು. ಇದರ ಜೊತೆಗೆ ಅವರ ವಿದ್ಯಾಭ್ಯಾಸ ಹೇಗಿತ್ತು ಅಂದರೆ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಇತ್ತು. ಅಂದರೆ ಅಷ್ಟೊಂದು ಬಡತನದಲ್ಲಿದ್ದರು ಅವರು, ಮತ್ತು ಅಷ್ಟೇ ಉನ್ನತ ಶ್ರೇಣಿಯಲ್ಲೂ ಸಹ ಅವರು ಪ್ರತಿ ತರಗತಿಗಳಲ್ಲೂ ಪಾಸಾಗ್ತಾ ಇದ್ರು. ಅದರಿಂದ ಅವರಿಗೆ ಈ ದಿವಾನರ ಕಾಲದಲ್ಲಿ, ಮೈಸೂರು ದಿವಾನರ ಕಾಲದಲ್ಲಿ ರಂಗಲಾಚಾರ್ಯರವರು ನೀಡಿರ್ತಕ್ಕಂಥ ವಿದ್ಯಾರ್ಥಿ ವೇತನ ತುಂಬ ಸಹಾಯವಾಗಿತ್ತು ಅವರ ವಿದ್ಯಾಭ್ಯಾಸಕ್ಕೆ. ಇನ್ನು ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಪ್ರಾರಂಭಿಸಿದರು. ಮೊದಲ ಸೇವೆ ಅಲ್ಲಿಂದ ಪ್ರಾರಂಭ ಆಯಿತು ಅವ್ರದ್ದು. ಅಲ್ಲಿಗೆ ಓದೋದು ಮುಗೀತು, ಅವರ ಸೇವೆ ಅವರ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಖಾನ್ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿರುವ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ
ತೂಬು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು. ನಂತರ ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ಸ್ ಅಂಡ್ ಹರ್ಟ್ಸ್ ಅವರು ಇವರನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿದರು. ಯಾಕಂದರೆ ಅವರ ಪ್ರತಿಯೊಂದು ಸೇವೆ ಅಂದರೆ ಅವರ ಪ್ರತಿಯೊಂದು ಕಾರ್ಯವೂ ಸಹ ಅಷ್ಟೊಂದು ಮೆಚ್ಚುಗೆಗೆ ವ್ಯಕ್ತವಾಗಿತ್ತು, ಅಷ್ಟೊಂದು ಉಪಯೋಗವಾಗಿತ್ತು ಸಮಾಜಕ್ಕೆ. ಹಾಗಾಗಿ ಅಂದಿನ ಒಂದು ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ಸ್ ಅಂಡ್ ಹರ್ಟ್ಸ್ ಅವರು ಅವರನ್ನು ಮುಕ್ತ ಕಂಠದಿಂದ ಎಲ್ಲರ ಎದುರುಗಡೆ ಸಭೆಯಲ್ಲಿ ಹಾಡಿ ಹೊಗಳಿದರು. ಪೂನಾದ ಮೂತಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪಿಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು. ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತು. ಇದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿವರೆಗೂ ನಾವು ಯಾವುದೇ ದೇಶಗಳಲ್ಲಾಗಲಿ ಎಲ್ಲ ಅಣೆಕಟ್ಟುಗಳನ್ನು ನೋಡಲಿ, ಎಲ್ಲ ಒಂದು ಜಲಾಶಯಗಳನ್ನು ನೋಡಲಿ, ಸ್ವಯಂ ಚಾಲಿತ ಬಾಗಿಲುಗಳು ಇರಲಿಲ್ಲ. ಅಂದರೆ ನೀರಿನ ಮಟ್ಟ ಹೆಚ್ಚಾಗ್ತಾ ಹೆಚ್ಚಾಗ್ತಾ ತನ್ನಷ್ಟಕ್ಕೆ ತಾನೇ ಬಾಗಿಲುಗಳು ತೆರೆಯುವಂಥ ಒಂದು ಪದ್ಧತಿ. ಇದು ಅವರ ಒಂದು ಸಾಧನೆಗೆ, ಆ ಒಂದು ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸಿಗಿಸ್ದಾಗಾಯಿತು. ಅಂದರೆ ಅದು ಒಂದು ಸೊಬಗು ಮೂಡ್ತು. ಅವರು ಮೊದಲೇ ಸಾಧಕರು, ಆ ಸಾಧನೆಯಲ್ಲಿ ಸ್ವಯಂಚಾಲಿತ ಬಾಗಿಲುಗಳನ್ನು ನಿರ್ಮಿಸಿದ ಮೇಲೆ ಅವರ ಒಂದು ಸಾಧನೆಯ ಕಿರೀಟ ಮತ್ತೊಂದು ಸ್ವಲ್ಪ ನೋಡುಗರಿಗೆ ಆಕರ್ಷಣೀಯವಾಯಿತು. ಇದರಿಂದ ಇದನ್ನೇ ಮುಂದೆ ಗ್ವಾಲಿಯರ್ನ ತೀಗ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜ ಅಂದರೆ ಈಗಿನ ಮಂಡ್ಯ ಜಿಲ್ಲೆ KRS ಡ್ಯಾಮ್ ಅಂತ ಏನು ಹೇಳ್ತೀವಿ ಆ ಜಲಾಶಯಕ್ಕೂ ಸಹ ಅಳವಡಿಸಲಾಯಿತು ಅದೇನೇ ಆ ಒಂದು ಸ್ವಯಂಚಾಲಿತ ಬಾಗಿಲುಗಳನ್ನು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಸ್ಯಾನಿಟರಿ ಅಂದರೆ ಈಗ ನಾವು ಕೊರೋನಾ ಸಮಯದಲ್ಲಿ ಹೇಳ್ತೀವಿ ಸ್ಯಾನಿಟೈಸರ್ ಅಂತ. ಸ್ಯಾನಿಟೈಸರ್ ಅಂದರೆ ಸ್ವಚ್ಛಗೊಳಿಸುವುದು ಅಂತ. ಸ್ಯಾನಿಟರಿ ಅಂದರೆ ಸ್ವಚ್ಛಗೊಳಿಸುವಂಥ ಒಂದು ಕೆಲಸ. ಅಂದರೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಹೊಲಸು ಅಂದರೆ ಗಲೀಜು ಇರದ ಹಾಗೆ ಸ್ವಚ್ಛತೆಯನ್ನು ಕಾಪಾಡುವಂಥ ಒಂದು ಇಂಜಿನಿಯರ್ ಆಗಿ ಅವರು ನೇಮಕಗೊಂಡರು. ಜೊತೆಗೆ ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಎಂಬುದು ಸಹ ಗಮನಾರ್ಹ ಅಂಶ. ಅಂದರೆ ಈ ಮುಂಬೈ ಪ್ರಾಂತ್ಯ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯರು ಆ ಒಂದು ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಗಮನಾರ್ಹವಾದ ಅಂಶ. ಇಲ್ಲಿ ನಾವು ನೋಡ್ತಕ್ಕಂಥ ಪ್ರತಿಯೊಂದೊಂದು ಚಿತ್ರಗಳು ಸಹ KRS ಡ್ಯಾಮ್ದಾಗಿದೆ. ಆ ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಅಲ್ಲಿನ ಒಳಹರಿವು ಮತ್ತು ಹೊರಹರಿವು, ನೀರಿನ ಪ್ರಮಾಣ, ಇವೆಲ್ಲವೂ ಅದ್ಭುತವಾದ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲವೂ KRS ಡ್ಯಾಮ್ ಅಂದರೆ ಕೃಷ್ಣರಾಜ ಸಾಗರ ಜಲಾಶಯ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಮೈಸೂರಿಗೆ ಅತ್ಯಂತ ಹತ್ತಿರ ಮಂಡ್ಯ ಜಿಲ್ಲೆಯ ಒಂದು ಗಡಿ ಭಾಗದಲ್ಲಿ ಮೈಸೂರು, ಮಂಡ್ಯ, ಕೇರಳ, ತಮಿಳುನಾಡು ಹೀಗೆ ಎಲ್ಲ ಈ ಒಂದು ನೀರಿನ ಸಹಾಯ ಬಹಳ ಅವಶ್ಯಕವಾಗಿದೆ. ಎಷ್ಟೋ ಜನರು ವಿಶ್ವೇಶ್ವರಯ್ಯನವರನ್ನು ಈ ಜಲಾಶಯದ ನಿರ್ಮಾಣದ ನಂತರ ಆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ಎಷ್ಟೋ ಜನರು ಅವರ ಒಂದು ಭಾವಚಿತ್ರವನ್ನು ದೇವರೆಂದು ಪೂಜಿಸ್ತಾ ಇದ್ದಾರೆ. ಅಂದರೆ ಆ ನೀರಾವರಿ ವ್ಯವಸ್ಥೆ ಅವರ ಜೀವನವನ್ನು ರೂಪಿಸಿಕೊಟ್ಟಿದೆ ಅಲ್ಲಿ. ಅದರಿಂದ ಅವರು ಈಗ ಒಂದು ಉತ್ತಮ ಮಟ್ಟದಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಸಹಾಯಕ ಆಗಿದೆ ಅಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಜೊತೆಗೆ ಇವರು ಪುಟಿಯುವ ಚೈತನ್ಯ, ನಾಳೆ ಮಾಡುವುದನ್ನು ಹಿಂದೇ ಮಾಡು ಎಂದು ತಮ್ಮ ಒಂದು ನಿರ್ಧಾರ. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡೋಣ, ಈಗ ಮಾಡೋ ಕೆಲಸ ಇವತ್ತು ಮಾಡೋ ಕೆಲಸ ಈಗಲೇ ಮಾಡೋಣ ಅನ್ನುವಂಥ ಛಲ, ಯಾವುದು ಸಹ ತಡ ಆಗುವ ಹಾಗಿಲ್ಲ ಅಂತ ಒಂದು ಪುಟಿಯುವ ಚೈತನ್ಯ. ನಾಳೆ ಮಾಡುವುದನ್ನು ಹಿಂದೇ ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಅವರದಾಗಿತ್ತು. ಹೈದರಾಬಾದ್ ನಗರಕ್ಕೆ ಇಸಿ ಮತ್ತು ಮುಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸ್ತಾ ಇತ್ತು. ಅಂದರೆ ನಗರದ ಪಕ್ಕದಲ್ಲೇ ಇರತಕ್ಕಂಥ ಈ ನದಿಗಳು ಪ್ರವಾಹ ಬಂದಾಗ ಅನೇಕ ನಷ್ಟಗಳು ಉಂಟಾಗ್ತಾ ಇತ್ತು ಇಸಿ ಮತ್ತು ಮುಸಿ ನದಿಗಳಿಂದ. ಇದನ್ನು ತಡೆಯಲು ಎರಡೂ ನದಿಗಳಿಗೆ ಪ್ರತ್ಯೇಕ ಜಲಾಶಯವನ್ನು ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರು. ಆ ಜನರಿಗೆ ಆ ನದಿಗಳಿಂದ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡಿಕೊಂಡ್ರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದರು. ಅಂದರೆ ಈಗ ಸೇಫ್ ಸಿಟಿ, ಸುರಕ್ಷಿತ ನಗರ ಹೈದರಾಬಾದ್. ಇಸಿ ಮತ್ತು ಮೂಸಿ ನದಿಗಳು ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅವುಗಳಿಗೆ ಅಣೆಕಟ್ಟನ್ನು ಕಟ್ಟಿದರು, ಜಲಾಶಯಗಳನ್ನು ಕಟ್ಟಿದರು. ಇದು ಮೂಸಿ ನದಿಯ ಜಲಾಶಯ. ಈ ರೀತಿಯಾಗಿ ಅವರ ಕಾರ್ಯಗಳು ಜನರಿಗೆ ಅತ್ಯಂತ ಮೆಚ್ಚುಗೆ ಉಂಟು ಮಾಡಿದವು.
ಅವರ ಸಾಧನೆ ಅಷ್ಟೇ ಅದ್ಭುತವಾಗಿತ್ತು. ಎಲ್ಲರಿಗೂ ಸಹ ಒಳಿತನ್ನು ಮಾಡುವಂಥ ಗುಣವನ್ನು ಹೊಂದಿದ್ದರು, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರ ಪ್ರತಿಯೊಂದೊಂದು ಕಾರ್ಯಗಳು ಜನರಿಗೆ ತುಂಬ ಅನುಕೂಲಕರವಾಗಿದ್ದವು. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ, ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ, ಪುನರ್ವ್ಯವಸ್ಥೆ, ಸಣ್ಣ ನೀರಾವರಿ ವ್ಯವಸ್ಥೆ, ಇವೆಲ್ಲದಕ್ಕೂ ಮರುಜೀವ, ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳ ಕುರುಹು. ಇಲ್ಲಿ ನಾವು ನೋಡ್ಬೋದು ಮಾರಿಕಣಿವೆ ಜಲಾಶಯ, ಇಲ್ಲಿ ಸಹ ಆ ಒಂದು ಮಾರಿಕಣಿವೆ ಅನ್ನುವಂಥ ಒಂದು ಅಣೆಕಟ್ಟಿನ ಒಂದು ಮಟ್ಟದಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೃಹತ್ ಮಟ್ಟದಲ್ಲಿ ಕಟ್ಟಿ ಆ ಒಂದು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ಅದರಿಂದ ಅನೇಕ ಜನರಿಗೆ ಆ ಒಂದು ಕೃಷಿ ಸಹಾಯಕ್ಕೆ ಸಹಾಯ ಆಯಿತು. ಇನ್ನು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ 1912-1918 ನೇಮಕವನ್ನು ಮಾಡಿದರು. ಇದರ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯವನ್ನು ಸಹ ಹಾಕಿದರು. ಹೊಸ ಮನ್ವಂತರ ಅಂದರೆ ಹೊಸದಾದ ಒಂದು ಪರಿವರ್ತನೆ, ಮೈಸೂರು ರಾಜ್ಯವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ವಿಶ್ವೇಶ್ವರಯ್ಯನವರ ಕಾರ್ಯಗಳನ್ನೆಲ್ಲ ನೋಡಿ, ವಿಶ್ವೇಶ್ವರಯ್ಯನವರ ಒಂದು ಏನು ಶಕ್ತಿ ಸಾಮರ್ಥ್ಯವನ್ನು ನೋಡಿ ಅವರನ್ನು ದಿವಾನರನ್ನಾಗಿ ನೇಮಕ ಮಾಡಿದರು. ಅದು 1912-1918 ಆ ಕಾಲದಲ್ಲಿ ಅವರು ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಇದು ಕೇವಲ ಅಣೆಕಟ್ಟನ್ನು ನಿರ್ಮಿಸೋದು ಅಷ್ಟೇ ಆಗಿರಲಿಲ್ಲ, ಅವ್ರದ್ದು ಆಡಳಿತದಲ್ಲೂ ಸಹ ಅನೇಕ ಕಾರ್ಯಗಳಲ್ಲೂ ಸಹ ಸುಧಾರಣೆಯನ್ನು ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಅಂದರೆ ಪ್ರತಿಯೊಬ್ಬ ಕೆಲಸಗಾರನ ಒಂದು ಪ್ರಾಮಾಣಿಕತೆ ಆಗಿರ್ಬೋದು, ದಕ್ಷತೆ ಆಗಿರ್ಬೋದು, ಇದೆಲ್ಲದಕ್ಕೂ ಸಹ ಒತ್ತು ಕೊಟ್ಟರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಅಂದರೆ ಮೊದಲು ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡು ಒಟ್ಟಿಗೆ ಇತ್ತು, ಅದನ್ನು ವಿಶ್ವೇಶ್ವರಯ್ಯನವರು ದಿವಾನರಾದ ನಂತರ ಪ್ರತ್ಯೇಕ ಮಾಡಿದರು. ನ್ಯಾಯಾಂಗನೇ ಬೇರೆ, ಕಾರ್ಯಾಂಗನೇ ಬೇರೆ ಅನ್ನುವಂಥ ಒಂದು ಕಾರ್ಯಾಲಯಗಳನ್ನು ಬೇರೆ ಬೇರೆ ಮಾಡಿದರು. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಯಾಕಂದರೆ ತುಂಬ ಸುಧಾರಣೆಗಳು ಕಂಡುಬಂದು ಅವರ ಒಂದು ಸಂಸ್ಥಾನದಲ್ಲಿ, ಮೈಸೂರು ಸಂಸ್ಥಾನದಲ್ಲಿ. ವಿಶ್ವೇಶ್ವರಯ್ಯನವರು ದಿವಾನರಾದ ಮೇಲೆ ಅಧಿಕ ಮಟ್ಟದಲ್ಲಿ ಬದಲಾವಣೆಗಳನ್ನು ನೋಡಿ ಗಾಂಧೀಜಿಯವರು ಸಹ ಒಂದು ಮೈಸೂರು ಸಂಸ್ಥಾನವನ್ನು ಮುಕ್ತ ಕಂಠದಿಂದ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಕಂಡು ಬಂದಿದ್ದರಿಂದ ಅದನ್ನು ಮಾದರಿ ರಾಜ್ಯ ಅಂತಲೂ ಸಹ ಗಾಂಧೀಜಿಯವರು ಕರೆದರು. ಇನ್ನು ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಇದು ಬಹಳ ಮುಖ್ಯ. ನಾವೇನೇ ಬದಲಾವಣೆಗಳನ್ನು ಮಾಡಬೇಕಂದ್ರೂ ಸಹ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಮೊದಲು ಗಮನಿಸಬೇಕು. ಆ ಶಿಕ್ಷಣ ವ್ಯವಸ್ಥೆಯನ್ನು ಗಮನಿಸಿದಾಗ ಅಲ್ಲಿನ ಒಂದು ಸ್ಥಿತಿಗತಿಗಳೇನು ಎಂಬುದನ್ನು ನಾವು ತಿಳ್ಕೊಳ್ಬೋದು. ವಿಶ್ವೇಶ್ವರಯ್ಯನವರು ಅದಕ್ಕೆ ಬಹಳ ಮಾನ್ಯತೆಯನ್ನು ಕೊಟ್ಟರು. ಆಧುನಿಕ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡುತ್ತೆ, ನಾವು ಮೊದಲು ಆ ಒಂದು ಶಿಕ್ಷಣದ ಒಂದು ಪದ್ಧತಿಯನ್ನು ಬದಲು ಮಾಡೋಣ ಅಂಥೇಳಿ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913 ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಇದರ ಜೊತೆಗೆ ಪ್ರೌಢಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಾಯಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಮೊದಲು ಮದ್ರಾಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿತ್ತು ನಮ್ಮ ಪ್ರೌಢಶಿಕ್ಷಣ, ಅದರ ನಂತರ ಅದನ್ನು ಬೇರ್ಪಡಿಸಿ ಇದನ್ನು ನಮ್ಮ ಮೈಸೂರು ಸಂಸ್ಥಾನವೇ, ಅಂದರೆ ನಮ್ಮ ರಾಜ್ಯವೇ ಆ ಒಂದು ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ, ಅಂತಿಮ ಪರೀಕ್ಷೆಯನ್ನು ನಮ್ಮ ಸಂಸ್ಥಾನವೇ ನಡೆಸುತ್ತೆ ಅಂಥೇಳಿ ಆ ಯೋಜನೆಯನ್ನು ಜಾರಿಗೆ ತಂದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ಇದು ಬಹಳ ಮುಖ್ಯವಾದ ಅಂಶ. ನೋಡಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ನಾವು ಕೇವಲ ಸಂಪಾದನೆ ಮಾಡೋದಷ್ಟೇ ಶಿಕ್ಷಣ ಅಲ್ಲ. ನಾನು ಓದಿ ಇಂಜಿನಿಯರ್ ಆದೆ, ನಾನು ಡಾಕ್ಟರ್ ಆದೆ, ನಾನು ಮತ್ತೊಂದಾದೆ, ಮಗದೊಂದಾದೆ, ಕೇವಲ ಇದು ಮಾತ್ರ ಶಿಕ್ಷಣ ಅಲ್ಲ. ಇದನ್ನು ನಾವು ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ಶಿಕ್ಷಣವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವಂಥದ್ದು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು
ಅಂದರೆ ನಾವು ಕಲಿತು ಇನ್ನೊಬ್ಬರನ್ನ ಕಲಿಸ್ಬೇಕು. ಅದು ಕೇವಲ ಕೆಲವೇ ಜನರ ಸ್ವತ್ತಾಗಬಾರ್ದು. ಅಂದರೆ ಯಾರೋ ಸ್ವಲ್ಪ ಜನ ಓದ್ತಾ ಇರ್ತಾರೆ, ಸ್ವಲ್ಪ ಜನ ಓದ್ದೇನೆ ಅನಕ್ಷರಸ್ಥರಾಗಿರೋದು, ಅದು ನಿಜವಾದ ಶಿಕ್ಷಣ ಅಲ್ಲ. ನಾವೆಲ್ಲರೂ ಕಲಿಬೇಕು, ಮತ್ತು ಕಲಿದೇ ಇರೋರಿಗೆ ಕಲಿಸ್ಬೇಕು, ಅದು ನಿಜವಾದ ಶಿಕ್ಷಣ. ರಾಜ್ಯದಲ್ಲಿ ಎಲ್ಲರೂ ಸಹ ಶಿಕ್ಷಣವನ್ನು ಪಡಿಬೇಕು, ಅದು ಆಜನ್ಮ ಸಿದ್ಧ ಹಕ್ಕಾಗಬೇಕು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂದರೆ ಅವನು ಶಿಕ್ಷಣವನ್ನು ಪಡಿಲೇಬೇಕು, ಅದು ಅವನ ಹಕ್ಕು, ಅವನು ಪಡಿಬೇಕು ಅನ್ನುವಂಥದ್ದನ್ನು ಮನಗಂಡು ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದರು. ಕೇವಲ ವೃತ್ತಿಪರ ಶಿಕ್ಷಣ ಅಲ್ಲ, ತಾಂತ್ರಿಕತೆಯ ಒಂದು ಶಿಕ್ಷಣವನ್ನು ಸಹ ಅವರು ಮಾನ್ಯತೆಯನ್ನು ಕೊಟ್ಟರು, ಆದ್ಯತೆಯನ್ನು ನೀಡಿದರು. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಮಹಾರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಸಹ ಪ್ರಾರಂಭಿಸಿದರು. ಈಗಲೂ ಸಹ ಕಾಲೇಜುಗಳನ್ನು ನಾವು ನೋಡ್ಬೋದು. ಬೆಂಗಳೂರು ಮತ್ತು ಮೈಸೂರು ಪಟ್ಟಣಗಳಿಗೆ ಹೋದಾಗ ಬೆಂಗಳೂರಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಮತ್ತು ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಸಹ ನಾವು ಮೈಸೂರಿನಲ್ಲಿ ಕಾಣಬಹುದು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಬಲವನ್ನು ಮನಗಂಡು ಆ ಒಲವು ತೋರಿಸ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ನೋಡಿ, ಭಾಷಾಭಿಮಾನ ಕರ್ನಾಟಕ ಮೈಸೂರು ಸಂಸ್ಥಾನ ಅನ್ನುವಂಥದ್ದು ಕರ್ನಾಟಕ ಅಂತ ಹೇಳಿ ಬದಲಾಗಬೇಕಾದಾಗ ಅವರು ಸಹ ಅದಕ್ಕೆ ಒಲವನ್ನು ತೋರಿಸಿದ್ರು. ಏಕೀಕೃತ ಕರ್ನಾಟಕ ಅಂದರೆ ಕರ್ನಾಟಕ ಏಕೀಕರಣ ಆಗಬೇಕು, ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಸಾರ್ವಜನಿಕರಿಂದ ಒಂದು ಒಲವನ್ನು ತೋರಿಸಿ ಅದನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹ ಅವರು ಸ್ಥಾಪನೆ ಮಾಡಿದರು. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ. ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಕನ್ನಡ ಭಾಷೆ, ಕನ್ನಡ ಒಂದು ಸಾಹಿತ್ಯ ಇದೆಲ್ಲವನ್ನು ರಕ್ಷಣೆ ಮಾಡುವಂಥ ಒಂದು ವೇದಿಕೆ. ಸೊ ಈ ರೀತಿಯಾಗಿ ಅವರು ಎಲ್ಲ ರೀತಿಯಲ್ಲಿ ಅಭಿಮಾನ, ನಾಡು ದೇಶ ಅನ್ನುವಂಥ ಅಭಿಮಾನ, ಮತ್ತು ಜನರ ಕಾಳಜಿ, ಅಲ್ಲಿನ ಒಂದು ಪರಿಸ್ಥಿತಿ, ಅಲ್ಲಿನ ಶಿಕ್ಷಣ ಪದ್ಧತಿ, ಅಲ್ಲಿನ ಒಂದು ಕೃಷಿ, ಇವೆಲ್ಲವನ್ನು ಅವರು ಎಲ್ಲ ಸರ್ವತೋಮುಖವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ರು. ವಿಶ್ವೇಶ್ವರಯ್ಯವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನು ಸಹ ನೀಡಿದರು. ನೋಡಿ, ಜಾಗತೀಕರಣ ಆಯಿತು ಹಾಗೂ ಕೈಗಾರೀಕರಣ ಆಯಿತು, ಇದೆಲ್ಲವೂ ಸಹ ಅಂದರೆ ಇಡೀ ಒಂದು ನಮ್ಮ ದೇಶವನ್ನು ಒಂದು ಉತ್ತಮ ಮಟ್ಟದಲ್ಲಿ ನಾವು ಬದಲು ಮಾಡಬೇಕು ಅಂತ ಹೊರಟಾಗ ಎಲ್ಲ ರೀತಿಯ ಒಂದು ಬದಲಾವಣೆಗಳನ್ನು ನಾವು ಕಾಣಬೇಕು. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಹೇಳಿದರು. ಇಲ್ಲಿ ಕೈಗಾರೀಕರಣ ಇಲ್ಲವೇ ಅವನತಿ, ನಾವು ಕೈಗಾರೀಕರಣದಲ್ಲಿ ನಾವು ಭಾಗಿ ಆಗಲಿಲ್ಲ ಅಂದರೆ ನಮ್ಮ ಅವನತಿ ನಮ್ಮಿಂದಲೇ. ಅಂದರೆ ನಾವು ಏನಾದರೂ ಹೊಸದನ್ನು ರಚನೆ ಮಾಡಬೇಕು, ಸೃಷ್ಟಿ ಮಾಡಬೇಕು, ಒಟ್ಟು ನಾವು ಕೇವಲ ಒಂದು ಏನು ವೃತ್ತಿಗೋಸ್ಕರ ಶಿಕ್ಷಣ ಆಗಬಾರ್ದು, ತಂತ್ರಜ್ಞಾನಗಳನ್ನು ಬಳಸಬೇಕು, ಉನ್ನತವಾದ ವಸ್ತುಗಳನ್ನು ನಾವು ರಚನೆ ಮಾಡಬೇಕು, ಆಗ ಮಾತ್ರ ನಮ್ಮ ದೇಶ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗುತ್ತೆ, ಇಲ್ಲಾಂದರೆ ನಮ್ಮ ಅವನತಿ ಆಗುತ್ತೆ ಎಂದು ಸಹ ಅವರು ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿದರು. ಅವರ ದೊಡ್ಡ ಅನೇಕ ಕೈಗಾರಿಕೆಗಳಾಗಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಜೊತೆಗೆ ಇದಲ್ಲದೆ ಹಂಚಿನ ಕಾರ್ಖಾನೆ, ಮೊಳೆ ಹಾಗೂ ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ, ಕಾಗದದ ಕಾರ್ಖಾನೆಗಳು ಇವೆಲ್ಲವೂ ಸ್ಥಾಪಿತವಾದವು. ಜೊತೆಗೆ ಮೈಸೂರು ಸ್ಟ್ಯಾಂಡಲ್ ಸೋಪ್ ಅಂತ ಹೇಳ್ತೀವಿ ನಾವು, ಸೋಪಿನ ಒಂದು ಕಾರ್ಖಾನೆ, ಬೆಂಕಿ ಕಡ್ಡಿ ಸಣ್ಣ ಸಣ್ಣ, ನೋಡಿ ಎಲ್ಲ ನಮಗೆ ನೋಡ್ಬೋದು ಅನಿಸುತ್ತೆ ನಮಗೆ, ಏ ಬೆಂಕಿ ಕಡ್ಡಿ ಏನಪ್ಪ ಸಾಮಾನ್ಯ, ಗಂಧದ ಎಣ್ಣೆ ಏನಪ್ಪ ಸಾಮಾನ್ಯ, ಸಕ್ಕರೆ ಕಾರ್ಖಾನೆ, ಇವು ಆಗಿನ ಕಾಲಕ್ಕೆ ಒಂದು ಉತ್ತಮವಾದ ದೊಡ್ಡ ದೊಡ್ಡ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳಾಗಿದ್ದವು. ಜನರಿಗೆ ನಿರುದ್ಯೋಗ ಇಲ್ಲದ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸಗಳು, ಹಾಗೂ ಆ ಕಾರ್ಖಾನೆಗಳಿಂದ ಉತ್ಪತ್ತಿಯಾದ ವಸ್ತುಗಳು ನಮ್ಮ ದೇಶದಲ್ಲೇ ಮಾರಾಟ ಆಗೋದ್ರಿಂದ ಸರ್ಕಾರದ ಆದಾಯ ಹೆಚ್ಚಾಗುತ್ತೆ, ನಮ್ಮ ದೇಶದ ವಸ್ತುಗಳನ್ನೇ ಬಳಸುವಂಥ ಒಂದು ಪದ್ಧತಿ ಆ ಜಾರಿಗೆ ಆಗಿತ್ತು ಅಂತ ಒಂದು ಮನೋಭಾವವನ್ನು ಇಟ್ಕೊಂಡು ಅನೇಕ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಹಾಗೂ ಕೃಷ್ಣ ರಾಜೇಂದ್ರ ಬಟ್ಟೆಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್ಲು, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳು ಮುಂತಾದ ತಯಾರಿಕಾ ಘಟಕಗಳನ್ನು ಸಹ, ಹೀಗೆ ನೂರಾರು ಕೈಗಾರಿಕೆಗಳು ಸಹ ಪ್ರಾರಂಭಗೊಂಡು ಇವರ ಕಾಲದಲ್ಲಿ. ಇದರಿಂದ ಜನರಿಗೆ ಏನಾಯ್ತು ಅಂದರೆ ಸುಲಭ ರೀತಿಯಲ್ಲಿ ನಮ್ಮ ದೇಶದ ವಸ್ತುಗಳೇ ತಲುಪಲಿಕ್ಕೆ ಸಾಧ್ಯವಾದವು, ಹಾಗೂ ನಿರುದ್ಯೋಗ ಕಡಿಮೆ ಆಯಿತು, ಉದ್ಯೋಗಗಳು ಸಹ ಎಲ್ರಿಗೂ ಸಿಕ್ತಂಗಾಯಿತು. ಇದರಿಂದ ಆ ಒಂದು ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ದೇಶ ಮುಂದಾಗ್ತಾ ಹೋಯಿತು.
ಇದು ವಿಶ್ವೇಶ್ವರಯ್ಯವರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ನಾವು ಕಾರ್ಖಾನೆಯ ಒಂದು ಒಳಚಿತ್ರವನ್ನು ನೋಡಬಹುದು. ಇಂಥ ಬೃಹತ್ತಾದ ಒಂದು ಯೋಜನೆಯನ್ನು ಮಾಡಿಕೊಂಡು ಅನೇಕ ಜನರಿಗೆ ಕೆಲಸವನ್ನು ಕೊಟ್ಟರು, ಜೊತೆಗೆ ದೇಶದ ಒಂದು ಉತ್ತಮವಾದ ಭವಿಷ್ಯವನ್ನು ಸಹ ರೂಪಿಸಿದರು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913 ಮೈಸೂರು ಬ್ಯಾಂಕ್ ಸ್ಥಾಪಿಸಿದರು. ನಾವೀಗ ನೋಡ್ತೀವಿ SBI ಇವೆಲ್ಲವೂ ಇವರು ನಿರ್ಮಿಸಿರ್ತಕ್ಕಂಥ ಬ್ಯಾಂಕುಗಳು. ಮೊದಲು ಮೈಸೂರು ಇತ್ತು, ಈಗ ಅದು ಇಂಡಿಯಾ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ, ಮರ್ಜ್ ಮಾಡಿದಾರಷ್ಟೇ. ಆದರೆ ಇದೆಲ್ಲವೂ ಅವರ ಒಂದು ಪೂರ್ವ ನಿಯೋಜಿತವಾದಂಥ ಆಲೋಚನೆ ಆಗಿತ್ತು. ಅಂದರೆ ದೇಶ ಒಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಕೈಗಾರಿಕೀಕರಣ ಆಗಿರ್ಬೇಕು, ಆರ್ಥಿಕ ಚಟುವಟಿಕೆಗಳಲ್ಲಿ ಮುಂದಾಗಿರ್ಬೇಕು, ಶಿಕ್ಷಣದಲ್ಲಿ ಮುಂದಾಗಿರ್ಬೇಕು, ಈ ರೀತಿ ಆಲೋಚನೆಗಳನ್ನು ಮಾಡಿಕೊಂಡು ಅವರು 1913 ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಅಂದರೆ ಉಳಿತಾಯ ಬ್ಯಾಂಕ್ ಅಂದರೆ ಹಣ ಜನ ಸಂಪಾದನೆ ಮಾಡಿರತಕ್ಕಂಥದ್ದನ್ನು ಒಂದು ಕಡೆ ಸಂಗ್ರಹಿಸಿಟ್ಕೊಳ್ಬೇಕು, ಅವರ ಜೀವನಕ್ಕೆ ಆಗುತ್ತೆ ಅಂತ ಹೇಳಿ ಅನಂತರ ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಪೀಟರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ಅಂದರೆ LIC ಅಂತ ಏನು ಹೇಳ್ತೀವಿ ನಾವು, ಜೀವ ವಿಮಾ ಯೋಜನೆ ಅಂದರೆ ಅವರ ಒಂದು ಜೀವಕ್ಕೆ ಏನಾದರೂ ಹಾನಿ ಉಂಟಾದರೆ ಅದಕ್ಕೂ ಸಹ ಒಂದು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಆ ಒಂದು ಯೋಜನೆಯನ್ನು ಸಹ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ಸಹ ನೀಡಿದರು. ಸಾಲದ ಸೌಲಭ್ಯ ಅಂದರೆ ಜನರು ತಮ್ಮ ಕೆಲಸಗಳಿಗೆ ಕೆಲವು ಬಾರಿ ಹಣ ಇಲ್ಲದೇ ಇದ್ದಾಗ ಹಿಂಜರಿತಾ ಹೋಗ್ತಾರೆ, ಅವರಿಗೆ ಸಾಲದ ಮೂಲಕ ಪ್ರೋತ್ಸಾಹ ನೀಡುವಂಥದ್ದು ಇದೆಲ್ಲವೂ ಸಹ ಒಂದು ಉತ್ತಮವಾದ ಪ್ರೇರಣೆ ಅಂತಲೇ ನಾವು ಹೇಳ್ಬೋದು. ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡೋದ್ರ ಮೂಲಕ ಸಹಕಾರಿ ಕ್ಷೇತ್ರಗಳನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸಹ ಸ್ಥಾಪನೆ ಮಾಡಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆವೇಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಇದರ ಜೊತೆಗೆ ದೇಶದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಿದರು. ಇದೆಲ್ಲವನ್ನು ನೋಡಿದಾಗ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ನಾವು ಕೇವಲ ವಿಶ್ವೇಶ್ವರಯ್ಯ ಅಂತ ಅಷ್ಟೇ ಕರಿತಾ ಇದ್ವಿ ಅವರನ್ನು ಮೊದಲು, ಆದರೆ ಬ್ರಿಟಿಷ್ ಸರ್ಕಾರ ಅವರ ಎಲ್ಲ ಸಾಧನೆಯನ್ನು ನೋಡಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂದರೆ ಆಡು ಪ್ರತಿ ಒಂದು ಸಸ್ಯವನ್ನು ಸಹ ತಿನ್ನುತ್ತೆ, ಅದಕ್ಕೆ ಯಾವುದು ಕಹಿ ಅನ್ಸಲ್ಲ. ನಾವು ಹಸು ಆದರೆ ಬರೀ ಹುಲ್ಲಷ್ಟೇ ತಿನ್ನುತ್ತೆ, ಗಿಡ ಮರಗಳನ್ನು ತಿನ್ನಲ್ಲ. ಆದರೆ ಆಡಂದ್ರೆ ಹಾಗಲ್ಲ, ಗಿಡನೂ ತಿನ್ನುತ್ತೆ, ಹುಲ್ಲನ್ನು ತಿನ್ನುತ್ತೆ, ಎಲ್ಲ ಸಪ್ಪನ್ನು ಸಹ ತಿನ್ನುತ್ತೆ. ಹಾಗೆ ವಿಶ್ವೇಶ್ವರಯ್ಯನವರು ಸಹ ಕೇವಲ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡಿರಲಿಲ್ಲ. ಅವರು ಎಲ್ಲ ರೀತಿಯ ಕೃಷಿ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಕೈಗಾರಿಕರಣ ಆಗಿರ್ಬೋದು, ಖಾಸಗೀಕರಣ ಆಗಿರ್ಬೋದು, ಎಲ್ಲ ಒಂದು ಒಳ ಅರಿವನ್ನು ತಿಳ್ಕೊಂಡು ಎಲ್ಲ ರಂಗಗಳಲ್ಲೂ ಸಹ ಅವರು ಅಭಿವೃದ್ಧಿಯನ್ನು ಪಡಿಸಿದರು. ಹಾಗಾಗಿ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿಗೆ ವಿಶ್ವೇಶ್ವರಯ್ಯನವರನ್ನ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಗೊಮ್ಮಟವಾದಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅಂದರೆ ದೊಡ್ಡ ಬೃಹತ್ ಆಕಾರದ ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನು ಅಸಾಮಾನ್ಯರು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ವಿಶಾಲವಾದ ಒಂದು ಮನೋಭಾವ, ದೇಶವನ್ನು ಏನಾದರೂ ಉನ್ನತ ಸ್ಥಾನಕ್ಕೆ ನಾನು ತಗೊಂಡು ಹೋಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸುಮಾರು ಬದಲಾವಣೆಗಳನ್ನು ಮಾಡಿದರು. ಇದನ್ನೆಲ್ಲ ನೋಡಿದ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಪದವಿಯನ್ನು ಸಹ ನೀಡಿ ಗೌರವಿಸಿತ್ತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು 1955 ಸಲ್ಲಿಸಿತ್ತು. ಈಗಲೂ ಸಹ ನಾವು ಅದನ್ನು ಮುದ್ದೇನಹಳ್ಳಿಗೆ ಏನಾದರೂ ಹೋದರೆ ನಾವು ಆ ಮ್ಯೂಸಿಯಂ ಒಳಗಡೆ ಭಾರತ ರತ್ನ ಪ್ರಶಸ್ತಿಯನ್ನು ನಾವು ನೋಡಬಹುದು. ಭಾರತ ಸರ್ಕಾರ ನೀಡಿರ್ತಕ್ಕಂಥ ಅತ್ಯುನ್ನತವಾದ ಒಂದು ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ. ಅಂತ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಸಹ 1950 ಇವರಿಗೆ ಸಲ್ಲಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದರು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಅಂದರೆ ನಾವು ಪೋಸ್ಟ್ ಆಫೀಸಿಗೆ ಹೋದಾಗ 5 ರೂಪಾಯಿದ್ದು 10 ರೂಪಾಯಿದ್ದು ಚೀಟಿ ಅಂಟಿಸ್ಬೇಕಾಗುತ್ತೆ, ಅಂಚೆ ಚೀಟಿ ಅಂತ ಹೇಳ್ತೀವಿ ನಾವು. ಸೊ ಅದರಲ್ಲೂ ಸಹ ಇವರ ಭಾವಚಿತ್ರ ಇರುವ ಹಾಗೆ, ಅಂದರೆ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಅವರ ಸವಿ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಇವರು ಸಾಗಿದರು. ಅಂದರೆ ಅಧಿಕಾರ ಇದ್ದಾಗ ಮಾತ್ರ ಅವರು ಸೇವೆಯನ್ನು ಸಲ್ಲಿಸಲಿಲ್ಲ, ಅಧಿಕಾರದಿಂದ ನಿವೃತ್ತರಾದ ನಂತರವೂ ಸಹ
ದೇಶಕ್ಕೆ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕು, ಇನ್ನೂ ಕೊಡಬೇಕು, ಇನ್ನೂ ಸುಧಾರಿಸಬೇಕು ಅಂತ ಹೇಳಿ ಅವರು ಅದೇ ಪಥದಲ್ಲಿ ಸಾಗಿದ್ರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡ್ರು. ಅಂದರೆ ಅವರಲ್ಲಿ ಏನೇನು ಬುದ್ಧಿ ಇದೆ, ಏನೇನು ತಂತ್ರಜ್ಞಾನದ ಆಲೋಚನೆಗಳಿದೆ, ಇದೆಲ್ಲವೂ ಸಹ ದೇಶದ ಅಭಿವೃದ್ಧಿಗಾಗಿನೇ ಬಳಸ್ಕೊಂಡ್ರು. ಆ ಚಿತ್ರವನ್ನು ನಾವು ನೋಡ್ಬೋದು, ಅದು ಭಾರತ ರತ್ನ ಪ್ರಶಸ್ತಿ ಚಿತ್ರ, ವಿಶ್ವೇಶ್ವರಯ್ಯನವರು ಪಡೆದಿರತಕ್ಕಂಥದ್ದು. ಇನ್ನು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿರ್ದರ್ಶನ ಹಾಗೂ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ ಎಕನಾಮಿಕ್ ಫಾರ್ ಇಂಡಿಯಾ ಮತ್ತು ಆತ್ಮಚರಿತ್ರೆ, ಮೆಮೋರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ ಕೃತಿಗಳನ್ನು ಸಹ ರಚಿಸಿದರು. ನೋಡಿ, ಇವರು ಕೇವಲ ತಂತ್ರಜ್ಞಾನಕ್ಕಷ್ಟೇ ಅಲ್ಲ, ಸಾಹಿತ್ಯದ ಒಂದು ದೃಷ್ಟಿಯನ್ನು ಸಹ ಇಟ್ಕೊಂಡಿದ್ರು, ಅನೇಕ ಕೃತಿಗಳನ್ನು ಬರೆದ್ರು. ಪ್ಲ್ಯಾನ್ ಎಕನಾಮಿಕ್ ಫಾರ್ ಇಂಡಿಯಾ ಅಂದರೆ ಈ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂದರೆ ಏನೇನು ಯೋಜನೆಗಳಿರಬೇಕು ಅದನ್ನು ಸಹ ಅವರು ಇಟ್ಕೊಂಡಿದ್ರು. ಜೊತೆಗೆ ಮೆಮೋರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂದರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವವನ್ನು ಹಂಚ್ಕೊಳ್ಳೋಕ್ಕಾಗಿ, ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ, ಇವೆಲ್ಲವೂ ಸಹ ಅವರ ಕೃತಿಗಳು. ಸೆಪ್ಟೆಂಬರ್ 15ರಂದು 1960 ಆ ಶತಮಾನೋತ್ಸವದ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಸಹ ಪ್ರಕಟಿಸಿದರು. 102 ವರ್ಷಗಳು ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ವಿಶ್ವೇಶ್ವರಯ್ಯನವರು 1962 ಏಪ್ರಿಲ್ 14ರಲ್ಲಿ ಈ ಹಲೋಕ ತ್ಯಜಿಸಿದರು. ಅಂದರೆ 102 ವರ್ಷಗಳ ಕಾಲ ಅವರು ಬದುಕಿದ್ರು, ಒಂದು ಶತಮಾನವನ್ನು ಕಂಡಿರ್ತಕ್ಕಂಥವ್ರು, ಅತ್ಯಂತ ಅನುಭವ ಪೂರಿತವಾಗಿರ್ತಕ್ಕಂಥವ್ರು. ಇವರ ಒಂದು ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಸಹ ಇಂಜಿನಿಯರ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ, ಹಾಗಾಗಿ ಅವರ ಒಂದು ಹುಟ್ಟಿದ ದಿನವನ್ನು ನಾವು ಇಂಜಿನಿಯರ್ಸ್ ದಿನಾಚರಣೆ, ಅಭಿಯಂತರರ ದಿನ ಅಂತಲೂ ಸಹ ನಾವು ಕರಿತೀವಿ, ಇಂಜಿನಿಯರ್ಸ್ ದಿನಾಚರಣೆ ಎಂದು ಕರೀತಾರೆ. ಎಷ್ಟೋ ಜನರು ಆ ದಿನ ಇಂಜಿನಿಯರ್ಸ್ ಬಂದು ಆ ವಿಶ್ವೇಶ್ವರಯ್ಯನವರ ಸಮಾಧಿ ಬಳಿ ಬೇಡ್ಕೊಳ್ತಾರೆ, ನಮಗೂ ನಿಮ್ಮಂಥ ಒಂದು ಸಾಮರ್ಥ್ಯ ಬರಲಿ, ನಿಮ್ಮಂಥ ಒಂದು ಆಲೋಚನೆಗಳು ನಮಗೂ ಸ್ವಲ್ಪ ದಾರಿ ಎರೀರಿ ಅಂಥೇಳಿ ವಿಶ್ವೇಶ್ವರಯ್ಯನವರ ಸಮಾಧಿ ಬಳಿ ಬೇಡ್ಕೊಂಡು ಹೋಗ್ತಾರೆ. ಅಂಥ ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ. ಹಾಗಾಗಿ ಅವರನ್ನು ಭಾರತ ರತ್ನ, ಎಷ್ಟೋ ಮನೆಗಳಲ್ಲಿ ಅವರನ್ನು ದೇವರು ಅಂತಲೇ ಪೂಜೆ ಮಾಡ್ತಾರೆ. ಅಂಥ ಒಂದು ಸಾಧಕರ ಪಟ್ಟಿಯಲ್ಲಿ ನಾವು ವಿಶ್ವೇಶ್ವರಯ್ಯನವ್ರನ್ನ ನೋಡ್ಬೋದು. ಇದು ಕೇವಲ ಸಾಧನೆ ಅಲ್ಲ, ಅದು ಒಂದು ಅದ್ಭುತವಾದ ಒಂದು ಸೃಷ್ಟಿ ಅಂತಲೇ ಹೇಳ್ಬೋದು. ಇಡೀ ದೇಶವನ್ನೇ ಒಂದು ಪರಿವರ್ತನಾ ಹಾದಿಯಲ್ಲಿ ತಗೊಂಡು ಹೋಗಿರ್ತಕ್ಕಂಥವ್ರು. ಇನ್ನು ಈ ದಿನದ ಪಾಠದ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಎರಡನೆಯ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ಇನ್ನು ಎರಡನೇ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇದು, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ, ಅವರ ಹೇಳಿಕೆಯನ್ನು ಬರೀಬೇಕಾಗುತ್ತೆ. ಇನ್ನು ಎರಡನೇದು, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ. ಇನ್ನು ಮೂರನೇ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಇನ್ನು ಎರಡನೇ ಪ್ರಶ್ನೆ, ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳು ಏನು ಎಂಬುದನ್ನು ತಿಳಿಸಿ. ಸೊ ಇಲ್ಲಿಗೆ ಈ ದಿನದ ಪಾಠ ಮುಗಿತು. ಹಾಗೆ ಭಾಗ್ಯಶಿಲ್ಪಿಗಳು ಪಾಠನೂ ಸಹ ಮುಕ್ತಾಯವಾಗಿದೆ. ಮೊದಲನೇ ಭಾಗದಲ್ಲಿ ನಾವು ನಾಲ್ವಡೆ ಕೃಷ್ಣರಾಜರಯ್ಯನ್ನು ನೋಡಿದ್ವಿ, ಎರಡನೇ ಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನೋಡಿದ್ವಿ. ಇಬ್ಬರು ಸಾಧಕರು ಸಹ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ನಮ್ಮ ದೇಶ ಹಾಗೂ ನಮ್ಮ ರಾಜ್ಯದ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನು ಒಂದು ಪಥದತ್ತ ಸಾಗಿಸಿದ್ದಾರೆ. ಇಲ್ಲಿಗೆ ಈ ಒಂದು 10ನೇ ತರಗತಿಯ ಭಾಗ್ಯಶಿಲ್ಪಿಗಳು ಎಂಬ ಪಾಠ ಮುಕ್ತಾಯಗೊಂಡಿದೆ. ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು.